ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹಾರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತೈದು ಅಪೋಸ್ತಲರು ಮತ್ತು ಪ್ರವಾದಿಗಳ ದೈವಿಕ ಪ್ರೇರಿತ ಮಾತುಗಳಿಂದ ಎಲ್ಲವನ್ನೂ ಸಾಬೀತುಪಡಿಸಲು ಮತ್ತು ಒಳ್ಳೆಯದನ್ನು ಮಾತ್ರ ಹಿಡಿದಿಟ್ಟುಕೊಳ್ಳಲು ಅವರಿಗೆ ನಿರ್ದೇಶಿಸುವ ಬದಲು ಕೆಲವೊಮ್ಮೆ ಕೆಲವು ವಾಕ್ಯಗಳನ್ನು ವಾಸ್ತವವಾಗಿ ಜನರಿಗೆ ನಮ್ಮ ಅಧಿಕಾರದ ಮೇಲೆ ನಾವು ನಿಮಗೆ ಹೇಳುವುದನ್ನು ನಂಬಿರಿ ಎಂದು ಹೇಳುತ್ತಾರೆ ದೀರ್ಘವಾದ ಶತಮಾನಗಳಲ್ಲಿ ರೋಮ್ ಸಭೆಯ ಪುರೋಹಿತರು ದೇವರ ವಾಕ್ಯವನ್ನು ಸತ್ತ ಭಾಷೆಗಳಲ್ಲಿ ಅಂದರೆ ಡೆಡ್ ಲ್ಯಾಂಗ್ವೇಜಸ್ಗಳಲ್ಲಿ ಹೂನಿಟ್ಟಿದ್ದರು ಮತ್ತು ಜನರು ಧರ್ಮ ಗ್ರಂಥಗಳನ್ನು ಶೋಧಿಸದಂತೆ ಮತ್ತು ಅವಳ ಆಡಂಬರದ ಬಡಾಯಿಗಳನ್ನು ಸಾಬೀತುಪಡಿಸದಂತೆ ಅದನ್ನು ದೇಶ ಭಾಷೆಗಳಿಗೆ ಭಾಷಾಂತರ ಮಾಡಲು ಅನುಮತಿಸುತ್ತಿದ್ದಿಲ್ಲ ಕೆಲವು ಸಮಯದ ನಂತರ ಕೆಲವು ದೈವಿಕ ಸುಧಾರಣಾಕಾರರು ಆಕೆಯ ಭ್ರಷ್ಟಾಚಾರದ ಮಧ್ಯದಿಂದ ಎದ್ದು ಬಂದು ಸತ್ಯವೇದ ವಿಸ್ಮೃತಿಯನ್ನು ರಕ್ಷಿಸಿದರು ಮತ್ತು ಅದನ್ನು ಜನರ ಮುಂದೆ ತಂದರು ಹೀಗೆ ರೋಮಿನ ತಮ್ಮ ಸಿದ್ಧಾಂತ ಮತ್ತು ಕೆಟ್ಟ ಅಭ್ಯಾಸಗಳ ವಿರುದ್ಧ ಮಹಾ ಪ್ರೊಟೆಸ್ಟೆಂಟ್ ಚಳುವಳಿಯು ಫಲಿಸಿತು ಆದರೆ ದೀರ್ಘಾವಧಿಯಲ್ಲಿ ಬರಬರುತ್ತಾ ಪ್ರೊಟೆಸ್ಟೆಂಟರು ಭ್ರಷ್ಟರಾಗುತ್ತಿದ್ದಾರೆ ಅವರ ಪುರೋಹಿತರುಗಳು ತಮ್ಮದೇ ಆದ ಮತಾಭಿಪ್ರಾಯವನ್ನು ಮಾಡಿಕೊಂಡು ಮತ್ತು ಜನರು ಅವುಗಳು ಅತ್ಯಂತ ಶ್ರೇಷ್ಠವಾದವುಗಳೆಂದು ತಿಳಿದು ಅವನ್ನು ಸತ್ಯವೇದ ಸಂಕ್ಷೇಪಿಸಿದ ಸಿದ್ಧಾಂತಗಳನ್ನಾಗಿ ನೋಡುವಂತೆ ಕಲಿಸುತ್ತಿದ್ದಾರೆ ಅವರು ಅವರುಗಳನ್ನು ಬಾಲ್ಯ ಪ್ರಾಯದಲ್ಲಿಯೇ ದೀಕ್ಷಾ ಸ್ನಾನ ಮಾಡಿಸಿ ಅವರು ಆಲೋಚಿಸಲು ಕಲಿಸುವ ಮೊದಲೇ ಪ್ರಶ್ನೋತ್ತರ ರೂಪದ ಕ್ರೈಸ್ತ ಶಿಕ್ಷಣ ನೀಡುತ್ತಿದ್ದಾರೆ ನಂತರ ಅವರು ಬೆಳೆದು ದೊಡ್ಡವರಾಗುವಾಗ ಅವರನ್ನು ನಿದ್ರಿಸುವಿಕೆಗೆ ತಳ್ಳುತ್ತಾರೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವರ ಸುರಕ್ಷತಾ ಕ್ರಮವೆಂದರೆ ಸಿದ್ಧಾಂತದ ಎಲ್ಲ ಪ್ರಶ್ನೆಗಳನ್ನು ತಮ್ಮ ವಶಕ್ಕೆ ಒಪ್ಪಿಸಿಕೊಂಡು ಅವುಗಳ ಸೂಚನೆಗಳನ್ನು ಪಾಲಿಸಬೇಕು ಅವುಗಳಲ್ಲಿ ಮಾತ್ರವೇ ದೈವಿಕ ಸತ್ಯದ ತಿಳುವಳಿಕೆಯನ್ನು ಗ್ರಹಿಸಿಕೊಳ್ಳಲು ಅವಶ್ಯಕವಾದ ಶಿಕ್ಷಣ ಮುಂತಾದವುಗಳಿವೆ ಆದುದರಿಂದ ದೇವರ ವಾಕ್ಯಗಳನ್ನು ಇನ್ನು ಮುಂದೆ ಅನ್ವಯ ಮಾಡದೆ ಅವುಗಳೇ ಅಧಿಕಾರಯುಕ್ತವಾದವುಗಳೆಂದು ಮಾಹಿತಿ ಹೊಂದಿರಬೇಕು ಎಂದು ಕಲಿಸುತ್ತಾರೆ ಯಾರಾದರೂ ಈ ಸೋಗು ಹಾಕಿಕೊಂಡ ಅಧಿಕಾರವನ್ನು ಪ್ರಶ್ನಿಸಿದಲು ಬಯಸುವುದಾದರೆ ಮತ್ತು ಬೇರೆಯಾಗಿ ಆಲೋಚಿಸಿದರೆ ಅವರನ್ನು ಸಂಪ್ರದಾಯ ಬಾಹಿರರು ನಾಸ್ತಿಕರು ಭೇದ ಹುಟ್ಟಿಸುವವರು ಎಂದು ಗಣನೆಗೆ ತೆಗೆದುಕೊಳ್ಳಲಾಗುವುದು ಅವರಲ್ಲಿ ಹೆಚ್ಚು ವಿದ್ಯಾವಂತರು ಮುಖ್ಯವಾದವರು ಅವರ ವ್ಯವಸ್ಥಿತ ದೇವತಾಶಾಸ್ತ್ರ ಅಂದರೆ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಎಂದು ಕರೆಯುವುದರ ಬಹಳಷ್ಟು ಸಂಪುಟಗಳನ್ನು ಬರೆದಿದ್ದಾರೆ ಅವುಗಳೆಲ್ಲವೂ ಯಹೂದ್ಯ ಸಾಂಪ್ರದಾಯಿಕ ಧರ್ಮದಂತೆ ದೇವರ ವಾಕ್ಯವನ್ನು ನಿರರ್ಥಕಗೊಳಿಸಬಹುದು ಮತ್ತು ಸಿದ್ಧಾಂತಗಳ ಬದಲಾಗಿ ಮಾನವ ಆಣತಿಗಳನ್ನು ಕಲಿಸುವರೆಂದು ಲೆಕ್ಕಾಚಾರ ಮಾಡಲಾಗಿದೆ ಮತ್ತಾಯ ಹದಿನೈದು ಆರು ಏಷಾಯ ಇಪ್ಪತ್ತೊಂಬತ್ತು ಹದಿಮೂರು ವಿದ್ಯಾವಂತರು ಪ್ರಮುಖರು ಆದ ಇನ್ನಿತರರು ಯವನಸ್ಥರನ್ನು ಮಾನವ ಸಂಪ್ರದಾಯಗಳನ್ನು ಲೆಕ್ಕಿಸದೆ ಅವರ ಬೋಧನೆಗಳಲ್ಲಿ ಸರಳ ನಂಬಿಕೆಯ ದೃಷ್ಟಿಯಿಂದ ಪವಿತ್ರ ಗ್ರಂಥಗಳ ಮುಕ್ತ ಚಿಂತನೆ ಮತ್ತು ಪ್ರಾಮಾಣಿಕ ಗೌರವಾನ್ವಿತ ತನಿಖೆಯನ್ನು ಪಡೆಯುವ ತೋರಿಕೆಯ ಮೇರೆಗೆ ಕ್ರೈಸ್ತ ಸೇವೆಗೆ ತಯಾರು ಮಾಡುವ ವೇದ ವಿದ್ಯಾಲಯಗಳಲ್ಲಿ ಗೌರವಾನ್ವಿತ ಮತ್ತು ಆದಾಯದಾಯಕ ಪ್ರೊಟೆಸ್ಟೆಂಟ್ ಶಿಪ್ ಅಂದರೆ ಪ್ರಾಧ್ಯಾಪಕ ಹುದ್ದೆಗಳನ್ನು ಅಂಗೀಕರಿಸಿದ್ದಾರೆ ಆದರೆ ನಿಜವಾಗಿಯೂ ಅಲ್ಲಿ ವ್ಯವಸ್ಥಿತ ವೇದವಿದ್ಯೆ ಎಂದರೆ ಸಿಸ್ಟಮ್ಯಾಟಿಕ್ ಥಿಯಾಲಜಿಯನ್ನು ಪದೇ ಪದೇ ಬೋಧಿಸಲಾಗುವುದು ಈ ರೀತಿಯಲ್ಲಿ ಪುರೋಹಿತ ಪೀಳಿಗೆಯ ನಂತರದ ಪೀಳಿಗೆಯು ಸಾಂಪ್ರದಾಯಿಕ ದೋಷದ ಹೊಡೆತದ ಹಾದಿಯಲ್ಲಿ ಒತ್ತಡಗೊಳ್ಳುತ್ತದೆ ಮತ್ತು ಸಾಂಪ್ರದಾಯಿಕವಾಗಿ ಮಾತ್ರ ಎಲ್ಲೋ ಒಬ್ಬರು ಸಾಕಷ್ಟು ಎಚ್ಚರವಾಗಿರುತ್ತಾರೆ ಮತ್ತು ದೋಷವನ್ನು ಪತ್ತೆ ಹಚ್ಚಲು ಮತ್ತು ಸುಧಾರಣೆಗಾಗಿ ಕೂಗಲು ಸತ್ಯಕ್ಕೆ ನಿಷ್ಠರಾಗಿದ್ದಾರೆ ವಿಶೇಷವಾಗಿ ಮಹಾನ್ ವ್ಯಕ್ತಿಗಳು ಮಾರ್ಗ ತೋರಿಸಿದಾಗ ಜನಪ್ರಿಯತೆಯ ಹರಿವನ್ನು ತಿಳಿಸುವುದು ತುಂಬಾ ಸುಲಭವಾಗಿದೆ ಈ ರೀತಿಯಾಗಿ ಅದರ ಶ್ರೇಣಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಷ್ಠಾವಂತ ಮತ್ತು ಭಕ್ತಿವಂತ ಆತ್ಮಗಳು ಇರುವುದಾದರೂ ಪುರೋಹಿತ ವರ್ಗದ ಅಧಿಕಾರ ಮತ್ತು ಶ್ರೇಷ್ಠ ಸವಲತ್ತುಗಳು ದುರುಪಯೋಗಗೊಳ್ಳುತ್ತವೆ ಅವರು ಅನುಸರಿಸುತ್ತಿರುವ ತಪ್ಪಾದ ವ್ಯವಸ್ಥೆಗಳನ್ನು ಎತ್ತಿ ಹಿಡಿಯುವುದರಿಂದ ಆ ತಪ್ಪುಗಳಿಂದ ಅವರು ಬಹಳ ಮಟ್ಟಿಗೆ ಕುರುಡರಾಗಿದ್ದು ತಾವು ದೇವರ ಸೇವೆ ಮಾಡುತ್ತಿರುವೆವೆಂದು ಬಹಳವಾಗಿ ಆಲೋಚಿಸುತ್ತಾರೆ